ಏನು ನಮಗೆ ಗೊತ್ತಿಲ್ಲ, ಕುತ್ತಿಗೆಗೆ ತಲವಾರ ಹಾಕ್ಬಿಟ್ಟ. ಈ ಹತಾಶಾಗಿ ಈಗ ಕೆಲವೊಬ್ರು ಹುಡುಗರು ನಿಮ್ಗೆ ಗೊತ್ತು ಚೇಷ್ಟೆ ಮಾಡ್ತಾರೆ, ಯಾರು ರಿಫ್ಯೂಸ್ ಮಾಡ್ತಾರೋ ಅವ್ರಿಗೆ ಸೀದಾ ಕೊಂದೇ ಬಿಡುದ. ಇಂಥ ಮನಸ್ಥಿತಿ ಇದ್ದವ್ರಿಗೆ ಯಾವ ರೀತಿ ಕಡಿವೆ ಆಗ್ತದೆ ಸರ್ಕಾರ ಪೊಲೀಸ್ ಇಲಾಖೆ ಅವ್ರ ತಾಯಿಗೆ ನೋಡ್ಲಾರ್ ತೂತಾಕಿ ನಾ ಬದುಕಂಗಿಲ್ಲ ಅಂತ ಅಂತ ಒಂದು ಮನಸ್ಥಿತಿ ಹೀರೇಕ್ ಒಬ್ಬೇಕು ಮಗಳ ಸಿಕ್ಕಿಲ್ಲ. ಇವರು ಪಾಸ್ ಆಗಿ ಮುಂದೆ ಬಂದಾಳೆ, ಒಬ್ರು ಫ್ರೆಂಡ್ಸ್ ಆಗಿದ್ರು ನಮಗೆ ಗೊತ್ತಿಲ್ಲ. ಆ ಟೈಪ್ ಬೆನ್ನಿಗೆ ಬೆಂದು ಬೆನ್ನಾಗಿಂದು ನಮಗೆ ಗೊತ್ತಿಲ್ಲ, ಕುತ್ತಿಗೆಗೆ ತಲವಾರ ಹಾಕ್ಬಿಟ್ಟ. ಕಾಲೇಜ್ ಫ್ರೆಂಡ್ಸ್ ಬಿ ಬಿ ಅವನು ಪಿ ಸಿ ಜಬಿನ್ ಕಾಲೇಜ್ ಫ್ರೆಂಡ್ ಅಂತೆ, ಅವನು ಕೂಡ ಅಲ್ಲೇ ಓದ್ತಿದ್ದ ಮತ್ತು ಪಿ ಸಿ ಬಿ ಬಿ ಸಿ ಎಮ್ ಬಿ ಸಿ ಆದಾಗ. ಮತ್ತು ಈಗ ನಮ್ಮ ಮಗಳು ಎಮ್ ಸಿ ಓದ್ತಾ ಇದ್ಲು. ಯಾವುದೂ ಏನೂ ಅಂತ ಘಟನೆ ಆಗಿಲ್ಲ, ಯಾವುದೂ ಏನೂ ತಕರಾರಾಗಿಲ್ಲ. ಬಟ್ ನೋಡಿದರೆ ನಮಗೆ ವಿಚಿತ್ರ, ಈ ರೀತಿಯ ಕೊರತೆಯನ್ನು ಅವರೆಲ್ಲ ಮಾಡಿದ್ದು ನೋಡಿದರೆ ಈ ಮನಸ್ಥಿತಿ ಹೆಂಗಿರ್ಬೇಕು? ಕಾಲೇಜ್ ಹುಡುಗರು ಒಂದು ಇರ್ಬಿ ಹೊಡೆದಂಥ ಹುಡುಗಿಲ್ಲ, ಯಾರಿಗೂ ಕೂಡ ಸರ್ದಿಲ್ಲ ಅನ್ನೋದ. ಈ ರೀತಿ ಹೆಣ್ಮಕ್ಳ ಮೇಲೆ ಈ ಕಾಲೇಜ್ನಾಗ ಎಲ್ಲ ಮಾಡ್ಕೊತ ಹೋದ್ರೆ ತಂದೆ ತಾಯಿಗೆ ಏನು ಗೊತ್ತಾಗ್ಬೋದು? ಇಲ್ಲ, ಆ ರೀತಿ ಯಾವುದೇ ಥರದಿಂದ ನಮಗೇನೂ ಸೂಚನೆ ಇಲ್ಲ. ನಾವು ಸುಮಾರು ಸಲ ನಾವು ಅಬ್ಸರ್ವೇಷನ್ ಇದ್ವಿ, ಭಾಳ ಹುಷಾರಾಗಿರೋ ಮಾ ಅಂತ ಹೇಳ್ತಿದ್ವಿ ಅಷ್ಟೇ. ಹೊರಗಡೆ ಜನ ಸರಿ ಇಲ್ಲ, ಸ್ವಲ್ಪ ಬೇಗ ಬೇಗ ಕರೆಕ್ಟ್ ಇರು, ಮತ್ತು ಯಾವುದೋ ಕಡೆ ಯಾರು ಫ್ರೆಂಡ್ಸ್ ಸರ್ಕಲ್ ಹೊರಗಡೆ ಹೋಗ್ಬೇಡ ಅಂತ ನಾವು ಹೇಳ್ಕೊತಿದ್ವಿ. ರಾಜಕೀಯ ವೈಷಮ್ಯ ಅಂತ ಗೊತ್ತಾಗಲ್ಲ ಸರ್, ಅದ್ರ ರೀತಿ ಏನು ಅಗರಂಗ ಇಲ್ಲ ಅಂತ ನನಗೆ ಅನಿಸ್ತೈತಿ. ಆದರೂ ಕೂಡ ಈ ಥರ ಮಗಳು ನಮಗೆ ದುಃಖದಾಗ ಹೋಗ್ಕೊಳ್ಳೋದ್ರೆ ನಮಗೆ ಆಶ್ಚರ್ಯ ಆಗಿತ್ತು. ಎದೆಯುದ್ದ ಬೆಳೆದು ಕೈಗೆ ಬಂದು ಇನ್ನೇನು ಒಂದು ವರ್ಷ ಪಾಸ್ ಆಗಿದ್ರೆ ಮುಗಿದೋಗ್ತಿತ್ತು, ಸಾಫ್ಟ್ವೇರ್ ಇಂಜಿನ್ ಆಗಿಬಿಡ್ತಿದ್ದೆ. ಆ ರೀತಿ ಇದ್ದಾಗ ಇಂಥ ಘಟನೆ ಆಗೈತಂದ್ರೆ ನಮಗಂತೂ ನಮ್ಮ ಮನೆಗೆ 25 ವರ್ಷ ಏನೂ ಒಂದು ಕೂದಲೆಳೆಯಷ್ಟು ಯಾವುದೋ ದುಃಖನೇ ಕಂಡಿದ್ದಿಲ್ಲ. ಭಾಳ ಭಾಳ ಚಂದ ಸರ್, ಭಾಳ ಶಿಸ್ತು, ಭಾಳ ಕ್ಷಣ ಅಂಥ ಒಂದು ಒಳ್ಳೆ ಇದ್ರಾಗ ಬಂದಿದ್ದು. ಈಗ ಹತಾಶಾಗಿ ಈಗ ಕೆಲವೊಬ್ರು ಹುಡುಗರು ನಿಮ್ಗೆ ಗೊತ್ತು ಚೇಷ್ಟೆ ಮಾಡ್ತಾರೆ, ಯಾರು ರಿಫ್ಯೂಸ್ ಮಾಡ್ತಾರೋ ಅವ್ರಿಗೆ ಸೀದಾ ಕೊಂದೇ ಬಿಡುದ. ಈ ಇಂಥ ಮನಸ್ಥಿತಿ ಇದ್ದವ್ರಿಗೆ ಯಾವ ರೀತಿ ಕಡಿವೆ ಆಗ್ತದೆ ಸರ್ಕಾರ ಪೊಲೀಸ್ ಇಲಾಖೆ? ಕಷ್ಟಪಟ್ಟು ಬಿಡಿಸಿದ್ರಿ ಭಾಳ ಅಂದ್ರೆ ಭಾಳ ರೀ, ನೀವು ನಂಬ್ತಿರಲಿಲ್ಲ ಆಕೆ. ಹಂಗಾಗಿ ನಾನು ಜಾಪನ್ ಮಾಡಿದ್ದೆ ಆಕೆ, ಆಕಿನ್ನ ನಾ ಯಾರಿಗೂ ಅಷ್ಟು ಇದು ಮಾಡಿದ್ದಿಲ್ಲ, ಅಷ್ಟೊಂದು ಹಚ್ಕೊಂಡು ಆಕಿನ್ನ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು. ಇನ್ನು ಒಂದು ವರ್ಷಕ್ಕೆ ಪಾಸ್ ಆಗಿಬಿಡ್ತೀನಿ ಅಂಥದ್ದು ದುರ್ದೈವ ನಮ್ಮದು. ನಮ್ಮ ಮಗಳು ಈ ಥರ ಆಗಿದ್ದು ನಮಗೂ ಕೂಡ ನೋವಾಗಿದೆ. ಮುಂದಿನ ಪಾಲಕರು ಕೂಡ ನಾ ಎಚ್ಚರಿಕೆಯನ್ನು ವಹಿಸಕ್ಕೆ ಹೇಳ್ತೀನಿ. ಎಲ್ಲರೂ ಯಾವ ರೀತಿ ನೀವು 1ರಿಂದ 10ನೇ ತರಗತಿ ತನಕ ಮಕ್ಕಳನ್ನ ಓದ್ಸೋಕೆ ನೀವು ಹೆಂಗೆ ಪೇರೆಂಟ್ಸ್ ಹೋಗ್ತೀರಿ, ಹಂಗೆ ಈ ಒಂದು PUC 1ಗಾಗಲಿ PUC 2ಗಾಗಲಿ ಡಿಗ್ರಿಗಾಗಲಿ ನೀವು ಕೂಡ ಕಾಲೇಜ್ಗೆ ಹೋಗ್ತಾ ಅಂತ ಬರ್ಕೊಂತ ಅವ್ರಿಗೆ ಅಸಹ್ಯ ಆಗೈತೆ ಅಂತ ಹುಡುಗರು ಬಿಡಕ್ಕೆ ಹೋಗ್ಬೇಡ್ರಿ. ನಮ್ಮ ಮೋಸ ಆಗೈತೆ ಅಂತ ನೀವು ಕೂಡ ಯಾರು ಆ ಹುಡುಗರು ಕುಂದಕ್ಕಾಕ್ತಾರೆ. ಈಗ ನಾವು ನಮ್ಮ ರಾಜಕೀಯ ಜೀವನ ನಾವು ಬಿಜಿ ಆದೀವಿ, ನಮ್ಗೆ ಗೊತ್ತಾಗಿಲ್ಲ ನಮ್ಮ ಮಗಳಿಗೆ ಈ ಥರ ಬೆನ್ನಿಗೆ ಹಾಕ್ಯಾರೆ. ಈಗ ನಾವು ಧೈರ್ಯವಂತರದೇವಿ, ಸಾರ್ವಜನಿಕವಾಗಿದ್ದೀವಿ, ನಾವು ಮಾಡ್ಕೋದೇವೆ. ಬಟ್ ಅವ್ರ ತಾಯಿಗೆ ನೋಡ್ಲಾರ್ ತೂತಾಕಿ ನಾ ಬದುಕಂಗಿಲ್ಲ ಅಂತ ಅಂತ ಒಂದು ಮನಸ್ಥಿತಿ ಹೀರೇಕ್ ಒಬ್ಬೇಕು ಮಗಳ ಹಿಂಗಾಗಿದೆ. ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತ ಕ್ರಮ ತಗೊಂಡು ಯಾವುದೋ ಶೀಘ್ರವಾಗಿ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ತಗೋ. ಅದು ಏನು ಗೊತ್ತಾಗಿಲ್ಲ ಸರ್, ನಾನು ಕೂಡ ಈಗ ಬಂಧನ ಮಾಡಿದ್ದಾರೆ. ಏನು ನಾನು ಈಗ ಕೂಡ ಇಲ್ಲಿ ಬಂದೆ, ಕೆ ಎಮ್ ಸಿ ಅವ್ರು ಫೋನ್ ಮಾಡಿದ್ರೆ ಸುಶ್ರಿತಾಗಿ ಒಯ್ದಿದ್ರಂತೆ, ಇಲ್ಲ ನೋಮಾರ್ ಅಂತ ತಿಳ್ಕೊಂಡು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿಂದ ನಮ್ಮ ಕೆ ಎಮ್ ಸಿ ಹೆಡ್ ಫೋನ್ ಮಾಡಿದ್ರು ಈ ರೀತಿ ಆಗಿದೆ ಅಂತ. ನಾನು ಅಂದು ಬೇದಾಗಿದ್ದೆ, ಬಂದು ಅಟೆಂಡ್ ಆದರೆ ನೋಡಿದೆ, ನಮಗೂ ಕೂಡ ಭಾಳ ದುಃಖ ಆಯ್ತು. ಏನು ಥರ ಈ ಥರ ಮಗಳ ಪರಿಸ್ಥಿತಿ ಆಯ್ತಲ್ಲ ಅಂತ ಏನು ಮಾಡೋಕ್ಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.